ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಎಲ್ಲ ನೀಟ್ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ನೀಟ್ತು ವೆರಿ ವೆರಿ ಇಂಪಾರ್ಟೆಂಟ್ ಇವತ್ತಿನ ಅಪ್ಡೇಟ್ ಕೂಡ ಬಂದಿದೆ ತಿಳಿಸ್ಕೊಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಅಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟೇ ಅದರಲ್ಲಿ ಲೈಕ್ನ ಮಾಡಿ ಇಲ್ಲಿ ಬಂದುಬಿಟ್ಟು ನೀಟ್ ಬಂದ್ಬಿಟ್ಟು ಕೌನ್ಸಿಲಿಂಗ್ ಬಂದ್ಬಿಟ್ಟು ಮುಂದೂಡಿಕೆ ಮಾಡಿದ್ದಾರೆ ಈ ತಿಂಗಳ ಕೊನೆ ಈ ಮಂತ್ ಲಾಸ್ಟ್ ವೀಕಲ್ಲಿ ನಮಗೆ ನೀಟ್ ಕೌನ್ಸಿಲಿಂಗ್ ಶುರು ಹೋಗೋ ಸಾಧ್ಯತೆ ಜಾಸ್ತಿ ಇದೆ ರೀಸನ್ ಇಷ್ಟೇ ಇಲ್ಲಿ ತಿಂಗಳ ಅಂತ್ಯದಲ್ಲಿ ಪ್ರಾರಂಭ ಮಾಡೋದಕ್ಕೆ ಎನ್ ಟಿ ಎ ಬಂದ್ಬಿಟ್ಟು ತಯಾರಿ ಮಾಡ್ಕೊಡ್ತಾ ಇದೆ ಎಲ್ಲ ಅಂದುಕೊಂಡಂತೆ ಆಗಿದ್ದಾರೆ ಜುಲೈ ಫಸ್ಟ್ ವೀಕೆ ನಿಮಗೆ ಕೌನ್ಸಿಲಿಂಗ್ ಶುರುವಾಗಬೇಕಿತ್ತು ಅದೇ ರೀತಿ ಈ ಕುರಿತು ಯಾವುದೇ ರೀತಿ ವೇಳಾಪಟ್ಟಿ ಕೂಡ ಮಾಹಿತಿಯನ್ನು ಕೂಡ ಪರಕಾಟೆ ಕೂಡ ಮಾಡಿಲ್ಲ ಇನ್ನೂ ಕೂಡ ಕೆಲ ವೈದ್ಯಕೀಯ ಕಾಲೇಜುಗಳು ಕೆಲ ಮೆಡಿಕಲ್ ಕಾಲೇಜುಗಳು ಅನುಮತಿ ಪತ್ರ ನೀಡೋ ಬಗ್ಗೆ ಇನ್ನೂ ಕೂಡ ಟೈಮ್ ಬೇಕಾಗುತ್ತೆ ಅನುಮತಿ ಪತ್ರ ನೀಡಬೇಕಾಗುತ್ತೆ ಪ್ರಕ್ರಿಯೆ ಕೂಡ ನಡೆಯಬೇಕಾಗುತ್ತೆ ಹೆಚ್ಚುವರಿ ಸೀಟ್ಗಳು ಎಕ್ಸ್ಟ್ರಾ ಸೀಟ್ಗಳು ಕೂಡ ಆ್ಯಡ್ ಆಗ್ತಾಯಿದ್ದಾವಂತೆ ಇದಕ್ಕೋಸ್ಕರ ಇನ್ನೂ ಕೂಡ ಖಚಿತವಾಗಿ ಈ ದಿನದಂದು ನಿಮಗೆ ಕೌನ್ಸಿಲಿಂಗ್ ಶುರು ಆಗುತ್ತೆ ಅಂತ ಹೇಳಿ ಇನ್ನೂ ಸ್ಪೀಟ್ ಕೂಡ ಮಾಡಿಲ್ಲ ಈ ತಿಂಗಳು ಕೊನೆಯ ಬಳಿಕ ಬಹುತೇಕವಾಗಿ ಆರಂಭ ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ ಇಲ್ಲಿ ಮೇ ಆಯಿತು ಎಕ್ಸಾಮ್ ನಡೀತು ಪರೀಕ್ಷೆ ರದ್ದಾಗಬೇಕು ಮರು ಪರೀಕ್ಷೆ ಆಗಬೇಕು ಅಂತ ಇತ್ತು ಸುಪ್ರೀಂ ಕೋರ್ಟ್ ಮೊರೆ ಹೋದರು ಸಾಕಷ್ಟು ಸಂಬಂಧ ಆಯಿತು ಆಲ್ರೆಡಿ ಸುಪ್ರೀಂ ಕೋರ್ಟ್ಗೆ ಕೇಂದ್ರ ಸರ್ಕಾರ ವರದಿಯನ್ನು ಕೂಡ ಸಲ್ಲಿಸಿದೆ ಕೇಂದ್ರ ಸರ್ಕಾರ ಅದೇ ರೀತಿ ಎನ್ ಟಿ ಅವರು ಈ ರೀತಿ ರದ್ದು ಮಾಡೋದು ಸರಿಯಲ್ಲ ಪರೀಕ್ಷೆ ರಿಸಲ್ಟ್ನ ಕೆಲಸ ಮಾಡೋದು ಸರಿಯಲ್ಲ ಅಂತ ಇಲ್ಲಿ ಮದುವು ಪರೀಕ್ಷೆ ಮಾಡಬೇಕು ಭಾರತವಾಗಿ ನಡೆಯಬೇಕು ಅಂಥೇಳಿ ಕಾಂಗ್ರೆಸ್ ಅವರು ಕೂಡ ಹೇಳಿದ್ದಾರೆ ಬಿಹಾರದಲ್ಲಿ ಫಿಡರ್ ಕೂಡ ಹೊಸಿದ್ದಾರೆ ಹದಿಮೂರು ಆರೋಪಿಗಳನ್ನು ಬಂಧಿಸಿ ಅವ್ರ ಅವ್ರ ಹತ್ರ ಫೋನು ಎಲ್ಲ ವಶಪಡಿಸ್ಕೊಂಡು ಅಂತ ಕೊಟ್ಟಿದ್ದಾರೆ ಈ ರೀತಿ ಬೆಳವಣಿಗೆ ಆಗಿದೆ ಇದರ ಅನ್ವಯ ಕರ್ನಾಟಕದಲ್ಲಿ ಸೀಟಿದು ಅದೇ ರೀತಿ ಸ್ಟೇಟ್ ಬೋರ್ಡ್ದು ಕೂಡ ನೀಟ್ ಕೊಟ್ಟದ್ದು ಡಿಲೇ ಆಗೋ ಸಾಧ್ಯತೆ ಹೆಚ್ಚುತ್ತ ಸ್ನೇಹಿತರ ಒಟ್ಟಾರೆ ಈ ಮಂತ್ ಲಾಸ್ಟ್ಗೆ ನಿಮಗೆ ನೀಡುತ್ತೋ ಆಲ್ ಇಂಡಿಯಾ ಕೊಟ ಕೌನ್ಸಿಲಿಂಗ್ ಕೂಡ ಶುರು ಮಾಡ್ತೀವಿ ಅಂತೇಳಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ ಇದು ನಮಗೆ ಇರಲಿ ಇಷ್ಟೆಲ್ಲ ಬೆಳವಣಿಗೆ ನಡೀತಾ ಇದೆ ಕೋರ್ಟ್ಗೆ ಕೂಡ ವರದಿಯನ್ನು ಕೂಡ ತಲುಪಿಸಿದ್ದಾರೆ ಮಾನ್ಯ ಕೇಂದ್ರ ಸರ್ಕಾರದವರು ಇದು ಇವತ್ತಿನ ಮುಖ್ಯವಾದ ಮಾಹಿತಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೆಲ್ಲೆಂಟ್